ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ, ಸಿಟಿಂಗ್ ಇನ್ ಡೆಲ್ಲಿ. ಇನ್ ಮೈ ಗ್ರ್ಯಾಂಡ್ ಸನ್ ಮಿಸ್ಟರ್ ಸಿದ್ಧಾಂತ್ ರಾವ್ ಹೌಸ್. ಸೊ ಯು ನೋ ಹಿಮ್ ವೆರಿ ವೆಲ್. ಹಿ ಹ್ಯಾಸ್ ಅಪ್ಲೋಡೆಡ್ 53 ವಿಡಿಯೋಸ್. ಓಕೆ, ನೌ ಐ ಹ್ಯಾವ್ ಕಮ್ ಹಿಯರ್ ಫಾರ್ 15 ಡೇಸ್ ರೆಸ್ಟ್. ಈಗ ವಿ ವಿಲ್ ಅಪ್ಲೋಡ್ ಒನ್ ವಿಡಿಯೋ ಆಫ್ ಮ್ಯಾಚ್ ಮೇಕಿಂಗ್. ಯು ಸಿ ಸಿದ್ಧಾಂತ್, ವಾಟ್ ಈಸ್ ಬಾಯ್ಸ್ ಕುಂಡಲಿ? ಯು ಟೆಲ್. ದ ಬಾಯ್ಸ್ ಕುಂಡಲಿ ಇಸ್ ಲೈಕ್ ದಿಸ್. ಅಸೆಂಡೆಂಟ್ ಇಸ್ ಜೆಮಿನಿ, ವಿಚ್ ಹ್ಯಾಸ್ ಜುಪಿಟರ್ ಇನ್ ಇಟ್. ಕೇತು ಇಸ್ ಇನ್ ಸೆಕೆಂಡ್ ಹೌಸ್, ದಟ್ ಇಸ್ ಇನ್ ಕರ್ಕ ರಾಶಿ. ರಾಹು ಅಂಡ್ ಸ್ಯಾಟರ್ನ್ ಆರ್ ಬೋತ್ ಇನ್ ಕ್ಯಾಪ್ರಿಕಾರ್ನ್. ಸ್ಯಾಟರ್ನ್ ಇಸ್ ರೆಟ್ರೋಗ್ರೇಡ್. ನೆಕ್ಸ್ಟ್, ಮೂನ್ ಇಸ್ ಇನ್ ಅಕ್ವೇರಿಯಸ್, ವಿಚ್ ಇಸ್ 9th ಹೌಸ್ ಆನ್ ಲಗ್ನ. ಮಾರ್ಸ್ ಇಸ್ ಇನ್ 10th ಹೌಸ್, ವಿಚ್ ಆಲ್ಸೋ ಹ್ಯಾಸ್ ದಿಗ್ಬಲ ಇನ್ ಇಟ್ ಅಂಡ್ ಸಿಟಿಂಗ್ ಇನ್ ಪೈಸಸ್. ವೆರಿ ಗುಡ್. ವೀನಸ್ ಇಸ್ ಇನ್ ಲಾಭಸ್ಥಾನ್, ವಿಚ್ ಇಸ್ ವೆರಿ ಗುಡ್, ಮೋರ್ ಲಗ್ಜರಿ. ಕರೆಕ್ಟ್. ಅಂಡ್ ಸನ್ ಇನ್ ಮರ್ಕರಿ, ಬಿಕಾಸ್ ಇಸ್ ಬುಧಾದಿತ್ಯ ಯೋಗ ಇನ್ ಎಕ್ಸ್ಪೆಂಡಿಚರ್. ಫ್ಯಾಂಟಾಸ್ಟಿಕ್. ನೌ ರಿಗಾರ್ಡಿಂಗ್ ದ ಗರ್ಲ್ಸ್ ಹಾರೋಸ್ಕೋಪ್, ಅಸೆಂಡೆಂಟ್ ಇಸ್ ವಿರ್ಗೋ, ದೆನ್ ಮೂನ್ ಇಸ್ ಇನ್ Sagittarius. Venus is in Capricorn. Correct. Jupiter, Sun, Mercury, Ketu, Mars in Aquarius. Saturn in Pisces. Okay. And Rahu is in expenditure. Now I will ask simple questions to him. That is the analysis. Now from this boy's lagna, that girl's Rahu is in how many house? Third house. Third house is for? Shorya, sibling. Yes. Short travels. Education. No. Yes. Vidwat. Okay. Sure. Third house is for sibling. That is brothers and sisters. Third house is for short traveling. And third house is for courage. Okay. Third house is for Vidwat. Okay. Lagna is in? From lagna, boy lagna, girl's lagna is in? Fourth house. That means fourth house is for? House, property, land and vehicles. Happiness. Mother. Correct. Relationship with the? Family. Public. Sarvajanikara jatege sammanda. Okay. Now, what is moon? Girl's moon is in actually? From boy's lagna, it is in? 7th house. Yes, it is in Kalatra. That means moon in 7th house is always good. Because, what is moon? Moon is carrying. Moon is mind. Moon is mother. Andre, ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮ್ಯಾಚಿಂಗ್ ಮಾಡಬೇಕಾದ್ರೆ ನೀವೇನ್ ಮಾಡ್ಕೋ, ಹುಡುಗನ ಲಗ್ನದಿಂದ ಹುಡುಗಿಯ ಗ್ರಹಗಳು ಎಲ್ಲಿದ್ದಾವೆ, ಹುಡುಗಿಯ ಲಗ್ನದಿಂದ ಹುಡುಗನ ಗ್ರಹಗಳು ಎಲ್ಲಿದ್ದಾವೆ, ಆಯ್ತಾ? ಆಗ ಇನ್ನೊಂದು, ಹುಡುಗಿಯ ಶುಕ್ರ ವ್ಯಾರ್ ಇಟ್ ಇಸ್ ಎಲ್ಲಿದ್ದಾನೆ? ಫ್ರಮ್ 8th ಹೌಸ್, ಬಾಯ್ಸ್ ಲಗ್ನ 8th ಹೌಸ್ ಕ್ಯಾಪ್ರಿಕಾರ್. 8ನೇ ಮನೆಯಲ್ಲಿ ಶುಕ್ರ ಬಹಳ ಒಳ್ಳೆಯವ, ಅವನು ಇದ್ದ ಎಸ್ ಅಕೌಂಟ್ ಸೈನ್ಸ್ ಜ್ಞಾನವನ್ನು ಕೊಡ್ತಾನೆ. ಅಂದ್ರೆ ಏನು? ಜ್ಯೋತಿಷ್ಯ ಜ್ಞಾನ, ವೇದ ಉಪನಿಷತ್ತಿನ ಜ್ಞಾನ, ಆಸ್ಟ್ರಾನಮಿ, ಆಸ್ಟ್ರಾಲಜಿ ಎಲ್ಲ ಕೊಡ್ತಾನೆ. ಮತ್ತು ಒಂದು ಅದೇ ಅಲ್ಲ, ಇದು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ ಅಂತ. ಇನ್ನೊಂದು ಗಮ್ಮತ್ತೇನೆಂದ್ರೆ, ಹುಡುಗಿಯ ಗುರು, ರವಿ, ಬುಧ, ಕೇತು, ಕುಜ, 5 ಗ್ರಹಗಳು ಹುಡುಗನ ಲಗ್ನದಿಂದ ಭಾಗ್ಯಸ್ಥಾನದಲ್ಲಿದೆ. ಗುರು ಭಾಗ್ಯದಲ್ಲಿದ್ರೆ ಏನು? ಸಿ, ನೀಚ ಆಗಿ ಗುರು ಹೊರಗೆ ಬಂದಿದ್ದಾನೆ, ಅಡ್ಡಿಲ್ಲ. ಭಾಗ್ಯದಲ್ಲಿ ರವಿ ಇದ್ದಾನೆ, ಓಹೋ. ಬುಧ ಭಾಗ್ಯದಲ್ಲಿದ್ದಾನೆ, ಅಹಹ. ಕೇತು ಭಾಗ್ಯದಲ್ಲಿದ್ದಾನೆ, ಓಹೋ. ಕೇತು ಅಂದ್ರೆ ಯಾರು? ಮೋಕ್ಷಕಾರಕ, ಧರ್ಮಕಾರಕ, ಗಣಿತಜ್ಞ, ಇಂಪಾರ್ಟೆಂಟ್. ಓಕೆ, ದೇರ್ ಇಸ್ ನಥಿಂಗ್. ಓಕೆ, ಸೊ ನಾವು ಒಳ್ಳೇದಂತ ಇಟ್ಕೊಳ್ಳುವ. ಕುಜ ಯಾರು? ಕುಜ ಇಸ್ ಇನ್ ಭೂಮಿಕಾರಕ. ಓಕೆ, ಕುಜ ಇಸ್ ಇನ್ ಲಾ ಟೈಪ್ ಮನುಷ್ಯ, ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. ಅವನು ಎಲ್ಲಿದ್ದಾನೆ? 9th ಭಾಗ್ಯದಲ್ಲಿದ್ದಾನೆ. ಅಂದ್ರೆ ಏನಾಯ್ತು? ಹುಡುಗಿಯಿಂದ ಅವನಿಗೆ ಲ್ಯಾಂಡ್ ಭಾಗ್ಯ, ಮನೆ ಭಾಗ್ಯ ಎಲ್ಲ ಸಿಗ್ತದೆ. ಭೂಮಿ ಭಾಗ್ಯ ಹಾಗೂ ಮನೆ ಭಾಗ್ಯ ಸಿಗ್ತದೆ. ಗುರುವಿನಿಂದ ಹುಡುಗಿಯ
ಜ್ಞಾನ ಭಾಗ್ಯ ಸಿಗ್ತದೆ, ಧರ್ಮ ಭಾಗ್ಯ ಸಿಗ್ತದೆ, ರವಿಯಿಂದ ಹುಡುಗನಿಗೆ ಹುಡುಗಿಯ ತಂದೆಯಿಂದ ಭಾಗ್ಯ ಅಂದ್ರೆ ಪ್ರಾಪರ್ಟಿ ಸಿಗ್ಬೋದು, ಹುಡುಗಿ ಹುಡುಗಿಯ ಪ್ರಾಪರ್ಟಿ ತರ್ಬೋದು. ರವಿ ಯಾರು? ಹುಡುಗಿಯಿಂದ ಅಥಾರಿಟಿ, ರೂಲಿಂಗ್, ಇದೆಲ್ಲ ಅವನಿಗೆ ಸವಲತ್ತು ಸಿಗ್ತದೆ. ಬುಧ ಹುಡುಗಿಯ ಇಂಟೆಲಿಜೆನ್ಸ್ ಇಂದ ಭಾಗ್ಯ, ಹುಡುಗಿಯ ಫೈನಾನ್ಸ್ ನೇಚರ್ ಇಂದ ಭಾಗ್ಯ, ಹುಡುಗಿಯ ಸಾಫ್ಟ್ವೇರ್ ಗುಣಗಳಿಂದ ಭಾಗ್ಯ. ಬಾಪ್ರೆ, ದಟ್ ಮೀನ್ಸ್ ಬುಧ ಆಯ್ತಾ. ಇನ್ನು ಹುಡುಗಿಯ ಶನಿ ಹುಡುಗನ ಲಗ್ನದಿಂದ ಕರ್ಮಕಾರಕ, ಶನಿ ಕರ್ಮದಲ್ಲೇ ಇದ್ದಾನೆ ಅಂದ್ರೆ ಹುಡುಗಿಯಿಂದಾಗಿ ಹಾರ್ಡ್ ವರ್ಕ್, ಇವನಿಗೆ ಭಾಗ್ಯ ಸಿಗ್ತದೆ, ಲಕ್ ಸಿಗ್ತದೆ, ಕರ್ಮ ಸಿಗ್ತದೆ. ಇವ ಹುಡುಗಿ ಬಂದಾವತ್ತಿಂದ ಒಳ್ಳೆ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾಳೆ. ಓಯ್, ಇದು ಹುಡುಗನ ಲಗ್ನದಿಂದ ಹುಡುಗಿಯ ಎಲ್ಲ ಗ್ರಹ ಕುಂಡಲಿಗಳು. ಇನ್ನು ಹುಡುಗಿಯ ಲಗ್ನದಿಂದ ಹುಡುಗನ ಗ್ರಹಗಳನ್ನು ನೋಡೋಣ. ಹುಡುಗಿಯ ಲಗ್ನ ಯಾವುದು? ವಿರ್ಗೋ. ವಿರ್ಗೋದಿಂದ ಹುಡುಗನ ರಾಹು ಮತ್ತು ಶನಿ ಎಲ್ಲಿದ್ದಾನೆ? ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಪಂಚಮ ಸ್ಥಾನ, ಆಮೇಲೆ ಕಾಂಪಿಟಿಷನ್ ಹೌಸ್ ಅಲ್ಲಿದ್ದಾನೆ. ರಾಹು ಅತ್ತ ಶನಿ ಅಂತ ಹೇಳಿದ ಎರಡು ರಾಹು ಅಂದ್ರೆ ಎರಡು ಶನಿಗಳಿದ್ದಾರೆ ಅಂತ ಪಂಚಮದಲ್ಲಿ. ಪಂಚಮದಲ್ಲಿ ರಾಹು ಶನಿ ಹುಡುಗಂದು ಇದೆ ಅಂದ್ರೆ ಏನಾಯ್ತು? ಅವಾಗ ಒಳ್ಳೆ ರೀತಿಯಲ್ಲಿ ಉದ್ಭುತಾಕಾರವಾಗಿ ಫಾರಿನ್ ಹೋಗುವಂತ ಸಾಧ್ಯತೆ ಉಂಟು. ಯಾಕಂದ್ರೆ ದಟ್ ಇಸ್ ಅ ಫಾರಿನ್ ಗೋಯಿಂಗ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ ಹಾಗೆ ಆಯ್ತಾ. ಆಮೇಲೆ ಚಂದ್ರ ಹುಡುಗಿಯ ಚಂದ್ರ ಹುಡುಗನ ಹುಡುಗಿಯ ಲಗ್ನದಿಂದ ಹುಡುಗನ ಚಂದ್ರ ಎಲ್ಲಿದ್ದಾನೆ? ಆರನೇ ಮನೆಯಲ್ಲಿದ್ದಾನೆ. ಮಂಗಳ ಹುಡುಗನ ಮಂಗಳ ಹುಡುಗಿಯ ಲಗ್ನದಿಂದ ಕಳತ್ರಸ್ಥಾನ ಏಳನೇ ಮನೆಯಲ್ಲಿದ್ದಾನೆ. ಆಗ್ಲಿ, ಪಾರ್ಟ್ನರ್ಶಿಪ್ ಭೂಮಿಯಿಂದ ಪಾರ್ಟ್ನರ್ಶಿಪ್. ಶುಕ್ರ ನೋಡಿ ಅಷ್ಟಮದಲ್ಲಿದ್ದಾನೆ. ನೋಡಿ ಎರಡು ಅಂದ್ರೆ ಹುಡುಗನಿಂದ ಹುಡುಗಿಗೆ ಐಶ್ವರ್ಯ, ಹುಡುಗಿಯಿಂದ ಹುಡುಗನಿಗೆ ಐಶ್ವರ್ಯ. ಬುಧ ಆದಿತ್ಯ ಯೋಗ ಅಂದ್ರೆ ಹುಡುಗಿ ಹುಡುಗನ ಹುಡುಗಿಯ ಲಗ್ನದಿಂದ ಹತ್ತನೇ ಒಂಬತ್ತನೇ ಮನೆ ಭಾಗ್ಯದಲ್ಲಿ ಬುಧಾದಿತ್ಯ ಯೋಗ ಅಂದ್ರೆ ಹುಡುಗಂದ ಲಗ್ನದಿಂದ ಹುಡುಗಿಯ ಹುಡುಗಿ ಐದು ಪ್ಲಾನೆಟ್ ಅಲ್ಲಿ ಸಣ್ಣ ಮತ್ತೆ ಮರ್ಕ್ಯೂರಿ ಭಾಗ್ಯದಲ್ಲಿದ್ದಾರೆ. ಕರೆಕ್ಟ್, ಸಣ್ಣ ಮರ್ಕ್ಯೂರಿ, ಗುರು, ಕೇತು, ಕುಜ ಎಲ್ಲ ಇದ್ದಾರೆ ಭಾಗ್ಯದಲ್ಲಿ. ಅದೇ ಹುಡುಗನ ಲಗ್ನ ಮತ್ತೆ ಗುರು ಹುಡುಗಿಯ ಲಗ್ನದಿಂದ ಕರ್ಮಸ್ಥಾನ, ಪ್ರೊಫೆಷನ್ ಹೌಸ್ ಅಂದ್ರೆ ಹುಡುಗಿ ಗುರು ಕರ್ಮಸ್ಥಾನದಲ್ಲಿ ಹುಡುಗನ ಹುಡುಗಿಯ ಲಗ್ನದಿಂದ ಎಷ್ಟು ಹುಡುಗನ ಇದು ನೋಡಿ. ಆಮೇಲೆ ಕೇತು ಹುಡುಗಿಯ ಲಗ್ನದಿಂದ ಲಾಭದಲ್ಲಿದ್ದಾನೆ ಅಂತ. ಅಂದ್ರೆ ಇದು ನಿಮಗೆ ಏನ್ ಕೊಡ್ತದೆ ಅಂದ್ರೆ ಓವರ್ಆಲ್. ಇನ್ನು ಇನ್ನೊಂದು ವಿಚಾರ ಹೇಳ್ತಾನೆ, ಹುಡುಗನ ಲಗ್ನ ಯಾವ ತತ್ವದಲ್ಲಿ ಇದೆ? ಮಿಥುನ, ಮಿಥುನ ಲಗ್ನ ಯಾವ ತತ್ವ? ಮಿಥುನ ಲಗ್ನ ವಾಯು ತತ್ವ. ಕರೆಕ್ಟ್ ನೋಡಿ, ನಿಮಗೆ ನಾನು ಸುಮಾರು ದಿವಸ ಹಿಂದೆ ಹೇಳಿಕೊಟ್ಟದು. ಆಮೇಲೆ ಹುಡುಗಿಯ ಲಗ್ನ ಕನ್ಯಾದಲ್ಲಿದ್ದಾನೆ, ಯಾವುದು? ಪೃಥ್ವಿ ತತ್ವ. ಪೃಥ್ವಿ ತತ್ವ ವಾಯು ತತ್ವ ಮ್ಯಾಚಿಂಗ್ ಆಗ್ತದೆ. ಒಂದು ಹುಡುಗಿ ಚಂದ್ರ ಎಲ್ಲಿದ್ದಾನೆ? ಅಗ್ನಿ ತತ್ವ, ಸೆಗಿಟೇರಿಯಸ್, ಧನುರಾಶಿ, ಅಗ್ನಿ ತತ್ವ. ಯಸ್, ಕರೆಕ್ಟ್, ಇರ್ಲಿ. ಆಮೇಲೆ ಹುಡುಗನ ಚಂದ್ರ ಎಲ್ಲಿದ್ದಾನೆ? ಹುಡುಗನ ಚಂದ್ರ ವಾಯು ತತ್ವ, ಕುಂಭರಾಶಿಯಲ್ಲಿದ್ದಾನೆ. ವಾಯು ತತ್ವ, ಅಗ್ನಿ ತತ್ವ, ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಏನಾಯ್ತು ಅಂದ್ರೆ ಪ್ರಾಬ್ಲಮ್ ಆಗ್ಬೋದು. ವಾಯು ಇದು ಅಲ್ಲ, ಸಾರಿ, ವಾಯು ಅಗ್ನಿ ಹೌದು. ಬೆಂಕಿಗೆ ವಾಯು ಹೋದ್ರೆ ಏನಾಯ್ತು? ಸ್ವಲ್ಪ ಮಟ್ಟಿಗೆ ಹತ್ತುತ್ತೆ, ಜಾಸ್ತಿ ಆಗ್ತದೆ ಅಂತ. ಆವಾಗ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವ ಸಾಧ್ಯತೆ ಉಂಟು. ಕಿರಿಕಿರಿ ಯಾರ ಮನೆಯಲ್ಲಿ ಇಲ್ಲ, ಯಾರ ಮನೆಯಲ್ಲಿ ಉಂಟು, ಅದನ್ನೆಲ್ಲ ನೋಡಿದ್ರೆ ಪ್ರಯೋಜನ ಇಲ್ಲ ಅಂದ್ರೆ ನಾನು ಯಾಕೆ ಹೇಳ್ತೇನೆ. ಆಮೇಲೆ ಮ್ಯಾಚಿಂಗ್ ಪಾಯಿಂಟ್ ನೋಡಿ, ಮೇಳಿಯಲ್ಲಿ ಎಷ್ಟು ಪಾಯಿಂಟ್ ಇದೆಯೋ? 22 ಪಾಯಿಂಟ್ ಇದೆ. ಎಷ್ಟಕ್ಕೆ? 36 ಗೆ. ಓಕೆ, ಸೊ ಆವಾಗ ಇದು ಎಷ್ಟರ ಮಟ್ಟಿಗೂ ಬಿಡಲಾರದ ಇದು ನೆಂಟಸ್ತಿಗೆ ಸಂಬಂಧ ಅಂತ ಹೇಳುವ. ಆಮೇಲೆ ಮಾಂಗಲಿಕ ದೋಷ ನೋಡೋಣ. ಮಾಂಗಲಿಕ ದೋಷ, ಹುಡುಗಿಯ ಲಗ್ನದಿಂದ ಮಂಗಲ್ ಎಲ್ಲಿದ್ದಾನೆ? ಹುಡುಗಿಯ ಲಗ್ನದಿಂದ ಮಂಗಲ್ ಆರನೇ ಮನೆ. ಲಗ್ನದಿಂದ ಮಾಂಗಲಿಕ ದೋಷ ಇಲ್ಲ, ಆದ್ರೆ ಶುಕ್ರನಿಂದ ಹುಡುಗಿಯ ಮಂಗಲ್ ಶುಕ್ರದಿಂದ ಎರಡನೇ ಮನೆಯಲ್ಲಿ ಇದ್ದಾನೆ. ಅದೇ ಸಿ ಸೆಕೆಂಡ್ ಹೌಸ್. ಓಕೆ, ಅದೇ ಚಂದ್ರನಿಂದ ಮಂಗಲ್ ಇದೆಯಾ? ಚಂದ್ರನಿಂದ ಮಂಗಲ್ ದೋಷ ಉಂಟೋ? ಇಲ್ಲ. ಅಂದ್ರೆ ಚಂದ್ರನಿಂದ ಇಲ್ಲ,
ಶುಕ್ರನಿಂದ ಮಂಗಲ ದೋಷ ಬಹಳ ಸ್ಟ್ರಾಂಗ್ ಇದೆ, ಲಗ್ನದಿಂದ ಇಲ್ಲ. ಇನ್ನು ಈಗ ಹುಡುಗನ ಲಗ್ನದಿಂದ ಮಂಗಲ್ ಎಲ್ಲಿದ್ದಾನೆ? ಹತ್ತನೇ ಮನೆ. ಇಲ್ಲ, ಲಗ್ನದಿಂದ ಮಂಗಲ್ ಇವನಿಗೂ ದೋಷವಿಲ್ಲ. ಶುಕ್ರನಿಂದ ಅವನ ಹುಡುಗನ ಶುಕ್ರನಿಂದ ಮಂಗಲ್ ಎಲ್ಲಿದ್ದಾನೆ? ಹನ್ನೆರಡನೇ ಮನೆಯಲ್ಲಿದ್ದಾನೆ. ಅಂದ್ರೆ ಶುಕ್ರನಿಂದ ಮಂಗಲ್ ದೋಷ ಹೈಯೆಸ್ಟ್ ಉಂಟು ಅಂತ. ಹುಡುಗನ ಚಂದ್ರನಿಂದ ಮಂಗಲ್ ದೋಷ ಎರಡನೇ ಮನೆಯಲ್ಲಿದ್ದಾನೆ. ನೋಡಿ, ಇಲ್ಲಿ ಮಂಗಲ ದೋಷ ಹುಡುಗನದ್ದು ಸ್ವಲ್ಪ ಜಾಸ್ತಿ ಇದೆ. ಆದರೆ ಏನ್ ಹೇಳಿ, ಹುಡುಗಿಯ ರಾಹು ಲಗ್ನದಿಂದ ಹನ್ನೆರಡನೇ ಮನೆ ಇದೆ. ಹುಡುಗಿಯ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವಾಗ ದೋಷ ಎರಡು ಕ್ಯಾನ್ಸರ್. ಅಂದ್ರೆ ಏನಾಯ್ತು, ಈ ಹುಡುಗಿಯನ್ನ ಈ ಹುಡುಗ ಮ್ಯಾರಿಲಿ ಮ್ಯಾರೇಜ್ ಆಗ್ಬಹುದು, ಮ್ಯಾರಿ ಗೋಯಿಂಗ್, ಇಬ್ಬರ ಜೀವನ ಸುಖಮಯವಾಗಿ ಒಳ್ಳೆಯದಾಗಿ ನಡೆಯುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮಗಳ ಆಶೀರ್ವಾದ ಇವರಿಬ್ಬರ ಮೇಲೆ ಉಂಟು. ಜೈ ಮಾರುತಿ, ಇವರಿಗೆ ಆಶೀರ್ವಾದವನ್ನು ಮಾಡಪ್ಪ, ಒಳ್ಳೆಯದಾಗಲಿ. ನಮೋ